ಸಂಬಳ ಮಾತ್ರ ಸರಿಯಾಗಿ ತಗೊಳ್ತಾನೆ, ಕೆಲ್ಸಕ್ ಮಾತ್ರ ಬರೋದೇ ಇಲ್ಲ. ಬ್ಯಾಕ್ಸರಣ್ಣ, ನೀವು ಅಂದ್ರೆ ನಾವೇ ಕಾರ್ ತೊಳಿತೀವಿ, ನಮ್ಗೆ ಕಾಸು ಕೊಡಿ, ನಾವು ರಜಾ ಕೂಡ ಹಾಕೋದಿಲ್ಲ. ನನ್ನ ಮಾತ್ ನಂಬಿ ಅಲ್ವೇನ ಮಟ್ಟು? ಹೌದೌದು, ನಿಮ್ ಕಾರ್ನ ಪಳಪಳ ಅನ್ನಿಸ್ಬಿಡ್ತೀವಿ. ಆಯ್ತು, ನಾನು ಕೈ ತುಂಬಾ ಕಾಸು ಕೊಡ್ತೀನಿ, ಆದ್ರೆ ನನ್ನ ಕಾರು ಪಳಪಳ ಅಂತ ತೊಳಿಯೋಂಗ್ ಮಾಡಿ. ಏನ್ ಗಲೀಜ್ ಮಾಡ್ತಿದ್ಯಾ? ಬಾಕ್ಸರ್ ಬಂದು ನಮಗ್ ನಾಲ್ಕು ತದಕ್ತಾನೆ ಅಷ್ಟೇನೆ. ಮೊಟ್ಟು ಬೇಗ ಏನಾದ್ರು ಯೋಚನೆ ಮಾಡಮ್ಮ, ಈ ತರ ಆದ್ರೆ ನಾವು ಬಾಕ್ಸರ್ ಕಲ್ಲಿ ತಿನ್ಬೇಕಾಯ್ತದೆ. ಖಾಲಿ ಹೋಟೆಲ್ ಅಂತ ತಲೆ ಓಡಲ್ಲ ಕಣ, ನೀನು ಏನಾದ್ರು ಮಾಡು. ಐಡಿಯಾ ವಾಶ್ ಮಾಡೋದ್ ಕೆಲಸ ಶುರು ಮಾಡಿದೀವಿ, ಅಲ್ಲಿ ಆಡಾದ ಪಕ್ಷಿ ಅದರ ಮೇಲೆ ಗಲೀಜು ಮಾಡಿ ನಮ್ಮನ್ನ ಗೋಳಿಕೊಳ್ತಾ ಇದೆ. ಅಯ್ಯಪ್ಪ, ನನಗೆ ಕಾರ್ ವಾಶ್ ಮಾಡೋದ್ರಲ್ಲಿ 20 ವರ್ಷದ ಅನುಭವ ಇದೆ. ಪ್ರಾಪರ್ ಶೀಟ್ ಹಾಕಿ ಗ್ಯಾರೇಜ್ ಓಪನ್ ಮಾಡಿ ಹಾಗೆಲ್ಲ ಸರಿ ಹೋಗುತ್ತೆ, ಯಾವ ಅಕ್ಕಿನೂ ನಿಮ್ ತಂಟೆಗೆ ಬರೋದ ಇಲ್ಲ. ಕಣ್ಣುಗಳು ಪಾವರ್ ಆಗುತ್ತೆ. ಸರಿ ಆಗಿದ್ರೆ ನಾವು ಕಾರ್ ವಾಶ್ ಗ್ಯಾರೇಜ್ ನ ಓಪನ್ ಮಾಡೇ ಮಾಡ್ತೇವೆ, ಮತ್ತೆ ಕ್ಲೀನ್ ಆಗಿ ವಾಶ್ ಮಾಡ್ತೇವೆ. ಮೋಟು ಪತ್ಲು, ನನ್ನ ಜೀವದ ಗೆಳೆಯರ, ಈ ಲಿಕ್ವಿಡ್ ತಗೊಳ್ಳಿ, ಇದರಲ್ಲಿ ಕಾರ್ನ ವಾಶ್ ಮಾಡಿ. ಕಾರ್ ಒಳ್ಳೆಯದು ಅಲ್ಲದೆ ನಿಮ್ಮ ನಸೀಬು ಒಳೆಯುತ್ತೆ. ಹೊಸ ಕೆಲಸ ಶುರು ಮಾಡ್ಕೊಂಡ್ಬಿಟ್ಟಿದ. ಅಯ್ಯಪ್ಪ, ನನ್ನ ಯೂನಿಫಾರ್ಮ್ ಗಲೀಜ್ ಮಾಡ್ಬಿಟ್ರಲ್ಲ ನೀವು. ಸಾರಿ ಚಿಕ್ಕಮ್ಮ ಸರ್, ಸರಿ ಸರ್, ಈಗಲೇ ಕ್ಲೀನ್ ಮಾಡ್ತೀನಿ. ಅಯ್ಯಪ್ಪ, ಇನ್ ನೇಮ್ ಆಫ್ ಲಾ, ಇದೇನಯ್ಯ ಹಿಂಗ್ ಕ್ಲೀನ್ ಮಾಡ್ತಾ ಇದೆಯಾ? ಆದ್ರೆ ಚಿಂಗಮ್ ಸರ್, ನೀವ್ಯಾಕ್ ಸರ್ ಇಲ್ಲಿಗೆ ಬಂದಿದ್ದೀರಾ? ಒಬ್ಬ ಚಿನ್ನ ಸ್ಮಗ್ಲರ್ನ ಹಿಡಿಯೋದಿಕ್ಕೆ ಹುಡುಕ್ತಾ ಇದ್ದೀನಿ. ಮಾಹಿತಿ ಸಿಕ್ಕಿದೆ, ಅವನ್ ಇಲ್ಲೇ ಒಂದ್ ಕಡೆ ಹೌಸ್ಕೊಂಡಿದ್ದಾನೆ. ನೀ ನನ್ನಿಂದ ದೂರ ಇರು, ನಾನ್ ಪತ್ರು ಹತ್ರ ಮಾತಾಡ್ತೀನಿ. ನಿನ್ನ ಹತ್ರ ಹೇಳಿ ಚಿನ್ನ ಸರ್. ಅಯ್ಯೋ, ಹಲೋ ಜಾನ್, ಜಾನ್ ಜಾನ್ ಆಗ್ತಾನೆ, ಡಾನ್ ಜಾನ್ ಆಗ್ತಾನೆ. ಡಾನ್, ಫೋನ್ ಮಾಡಿರೋ ವಿಷಯ ಏನು? ಮತ್ತೆ ನಿಮ್ಮಪ್ಪ ಅಮ್ಮ ನಿನಗಿಟ್ಟಿರೋ ಹೆಸರೇನು? ವಾ ಬಾಸ್, ವಾ, ಎಂತ ಕವನ ಹೇಳಿದ್ರಿ ಬಾಸ್. ಚಿಂಗಮ್ ನಾಕಬಂದಿ ಮಾಡಿದ್ದಾನೆ, ಅವನಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಾನು ಮೋಟು ಪತ್ಲು ಗ್ಯಾರೇಜಲ್ಲಿ ಕಾರ್ನ ವಾಶ್ ಮಾಡಿಸ್ತಾ ಇದ್ದೀನಿ. ಆ ಕಾರ್ ವಾಶ್ ಎಲ್ಲ ಬೇಕಾಗಿಲ್ಲ,
ಕಾರ್ ವಾಶ್ ಎಲ್ಲ ಬೇಕಾಗಿಲ್ಲ. ಇಲ್ಲ ಅಂತಂದ್ರೆ ಮೋಟು ಪತ್ಲು ಬರೀ ಕಾರ್ ವಾಶ್ ಅಲ್ಲ, ಇನ್ನೇ ಫುಲ್ ವಾಶ್ ಮಾಡ್ಬಿಡ್ತಾರೆ. ಈಗ ನಾನು ಕಾರ್ನ ವಾಪಸ್ ತಗೊಳಕಾಗಲ್ಲ, ಆಲ್ರೆಡಿ ವಾಶ್ ಶುರು ಮಾಡ್ಬಿಟ್ಟಿದ್ದಾರೆ. ಈಗ ನಾನೇನಾದ್ರು ವಾಪಸ್ ಕೇಳಿದ್ರೆ ಅವ್ರಿಗೆ ಅನುಮಾನ ಬರುತ್ತೆ. ನಿನ್ ಕಾರಲ್ಲ, ನಿನ್ ಭವಿಷ್ಯನೇ ಕ್ಲೀನ್ ಮಾಡಿಸ್ಕೊಳ್ತಿದ್ಯೋ? ಯಾಕೆ ಹೀಗೆಲ್ಲ ಮಾಡಿ ನನ್ನ ಗೋಳಿ ಕೊತ್ತಾ ಇದ್ಯಾ ನೀನು? ವಾ ಬಾಸ್ ವಾ. ಅಯ್ಯಯ್ಯೋ, ಬಾಕ್ಸ್ ನನ್ನ ಕಾರ್ ಇನ್ನು ವಾಶ್ ಮಾಡೇ ಇಲ್ಲ. ನಾವು ಏನಪ್ಪ ಮಾಡೋದು? ಐಡಿಯಾ. ಹೆಂಗೆ ಪಳ ಪಳ ಅಂತ ಹೊಳಿತಾ ಇದೆ, ಇದಕ್ಕೆ ನೀವು ಎಕ್ಸ್ಟ್ರಾ ಕಾಸು ಕೊಡಬೇಕು. ನನ್ ಯಾಕೆ ಹಿಂಗ ಅನ್ನಿಸ್ತಾ ಇದೆ, ನಿಮಗೆ ತುಂಬಾ ಕೋಪ ಬಂದಿದೆ ಅಂತ. ಏನು ಕೋಪನಾ ನನ್ಗ? ಇಲ್ಲ ಇಲ್ಲ, ನನಗೆ ತುಂಬಾ ಖುಷಿ ಆಗಿದೆ. ನಾನು ನಿನಗೆ ಬಹುಮಾನ ಕೊಡಬೇಕು ಅಂತಿದ್ದೀನಿ, ತಗೋ ಈ ಬಹುಮಾನ. ಹೋಗಿ ನಿನ್ನ ಫ್ರೆಂಡ್ ಕೇಳೋ, ತಗೋ. ನೀನ್ ಯಾವ ತರ ಕಾರ್ ವಾಶ್ ಮಾಡಿದ್ಯೋ? ಕಾರಿನ ಬಣ್ಣ ಎಲ್ಲ ಹೊರಟೋಯ್ತು, ಹೊರಟೋಗ್ಬಿಟ್ಟು ಕೂಡ ನನ್ನದ ಕಾರ್ದು ಹೋಯ್ತಲ್ಲ. ಬಿಡ್ಬೇಡಿ, ಹೊಡೆರಿ ಅವ್ರಿಗೆ. ನನ್ ಚಿನ್ನದ ಕಾರ್ ವಾಪಸ್ ತಗೊಂಬ. ತಮಾಷೆ ಮಾಡ್ತಾ ಇದ್ದೆ. ಏ ಮೋಟು, ನನ್ನ ಗೆಳೆಯ, ನನ್ನ ಜೀವದ ಗೆಳೆಯ, ನಿನ್ ಗ್ಯಾರೇಜ್ ಹೇಗಪ್ಪ ನಡೀತಾ ಇದೆ? ಈಗಲೇ ಹೇಳ್ತೀನಿ, ನಿಮ್ ಕೆಮಿಕಲ್ ಒಂದನ್ನ ಹಾಳು ಮಾಡ್ಬಿಡ್ತ ಕಣಪ್ಪ. ಚಿನ್ನದ ಕಾರು ನೋಡ್ ಬಂದು ಆ ಕಾರು ಚಿನ್ನದಂತೆ, ಅದು ಸ್ಮಗ್ಲರ್ ಕಾರು ಅನ್ಸುತ್ತೆ. ಅದು ತಿಂಗಾಂಸಾರು ಹಿಡಿಬೇಕು ಅಂತ ಇದಾರೆ ಕಣ. ಖಾಲಿ ಹೋಟೆಲ್ ಇರ ತಲೆ ಓಡೋದೇ ಇಲ್ಲ ಕಣ ಪತ್ಲು, ಏನಾದ್ರೂ ಯೋಚನೆ ಮಾಡೋ ನೀನೇ. ಐಡಿಯಾ. ನನ್ನ ಚಿನ್ನದ ಕಾರು ವಾಪಸ್ ಕೊಡ್ರು. ನಿಂತ್ಕೊಳ್ಳಿ. ಗೆಳೆಯ, ನನಗೆ ಚಿನ್ನದ ಕಾರ್ ಸಿಕ್ತು, ನಾವಿನ ಮೇಲೆ ಶ್ರೀಮಂತ. ಮೊನ್ನೆ ಚಿನ್ನದ ಲೋಟ ನಡೀತೆ, ಇವತ್ತು ಚಿನ್ನದ ಕಾರೇ ನೋಡ್ತಾ ಇದ್ದೇನೆ. ಓಡಿ ಬದಲು ಜೈಲ್ ಹೋಗಕ್ಕೆ ತಯಾರಾಗಿ. ಈಗ ಕಾರು ನಂದೆ, ಈ ಚಿನ್ನದ ಕಾರು ನಂದೆ. ಬಾಯ್ ಬಾಯ್. ಮಾಡ್ತಾ ಇದೀಸು
ಅಯ್ಯಮ್ಮ ಸಾರಿ ಸಾರಿ ವೆರಿ ಸಾರಿ, ನಾನು ಹೋಗಿ ಕಳ್ಳನ ಹಿಡ್ಕೊಂಡ್ ಬರ್ತೀನಿ. ಈ ಚಿನ್ನದ ಕಾರು ನಂದೇ, ನಂದೆ ಈ ಕಾರು. ಅಯ್ಯಮ್ಮ ಕಳ್ಳ ಕಾರಲ್ಲ ಇದ್ದ, ನಾನೇ ಹೊರಗಡೆ ಬಂದೆ. ನಡೀರಿ ಆ ಕಾರ್ನ ಫಾಲೋ ಮಾಡಿ. ಬೈ ಬೈ, ಆ ಚಿನ್ನದ ಕಾರು ನಮ್ಮ ಇಬ್ಬರದೆ. ಓ ಮೈ ಗಾಡ್, ನನ್ನ ಕಾಲ್ ಬಿಡು ಅಪ್ಪ. ಓಟು ಬದಲು ನೀವಿಬ್ರು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ನಾನು ಸರ್ಕಾರಿ ಕೇಳಿ ನಿಮ್ಮಿಬ್ಬರಿಗೂ ಇನಾಮ್ ಕೊಡಿಸ್ತೀನಿ. ಬಹುಮಾನ ನಾವು ಕೊಡ್ತೀವಿ. ಓಟು ಪತ್ಲು ಯಾವ ಕೆಮಿಕಲ್ ಹಾಕಿದ್ರು ನನಗೆ ಗೊತ್ತಿಲ್ಲ. ನನ್ನ ಕಾರೇ ಕರ್ಕೋಗಿದೆ ನೋಡಿ, ಅದು ಹಿಂಗಾಗಿದೆ. ನಾನು ಇವ್ರಿಗೆ ಅದೇ ಸ್ಥಿತಿಗೆ ತಗೊಂಡ್ಬರ್ತೀನಿ. ಹೊಡೀರಿ.